ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ 4055 ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ಈ ಬಾರಿಯ ಷರತ್ತುಗಳು ಏನೆಲ್ಲ ಇದ್ದಾವೆ ಅಂತ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಾವು ಮಾಡುವಂತಹ ವೀಡಿಯೋಗಳ ಲೇಟೆಸ್ಟ್ ನೋಟಿಫಿಕೇಷನ್ ತಮಗೆ ಬರುತ್ತೆ ಅಂತ ಹೇಳ್ತಾ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ತಾವು ಇಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ, ವಿಷಯ ಅತಿಥಿ ಉಪನ್ಯಾಸಕರ ನೇಮಕಾತಿ, ಅದಾದ ನಂತರ ಉಲ್ಲೇಖ ಇದೆ. ಸೊ ಪೇಮೆಂಟ್ ಮಾಸಿಕ ಒಂದು ವೇತನ ಬಂದುಬಿಟ್ಟು 12,000 ರೂಪಾಯಿ ಆಗಿರುತ್ತೆ. ಒಟ್ಟು 4055 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಡೀಟೇಲಾಗಿ ನೀವು ಓದ್ಕೊಳ್ಬಹುದಾಗಿದೆ ಸ್ನೇಹಿತರೆ. ಸೊ ವಿಷಯವೆಲ್ಲವೂ ಕೂಡ ಕೊಟ್ಟಿದ್ದಾರೆ. ಅದಾದ ಮೇಲೆ ಅತಿಥಿ ಉಪನ್ಯಾಸಕರ ನೇಮಕ ಮಾಡಿಕೊಳ್ಳುವಾಗ ಕೆಳಕಂಡ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಲು ಸೂಚಿಸಲಾಗಿದೆ ಅಂತ ಇದೆ. ಸೊ ಈ ಬಾರಿ ಏನೆಲ್ಲ ಗಮನದಲ್ಲಿಟ್ಕೊಳ್ಬೇಕಪ್ಪ ಅಂತಂದರೆ, ಮಿನಿಮಮ್ 55% ಆಗಿರಬೇಕು ಪಿ ಜಿನಲ್ಲಿ. ಅದಾದ ನಂತರ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಪ್ರತಿ ಅತಿಥಿ ಉಪನ್ಯಾಸಕರಿಗೆ ವಾರದಲ್ಲಿ ಗರಿಷ್ಠ 10 ಗಂಟೆಗಳ ಕಾರ್ಯಭಾರವನ್ನು ಮಾತ್ರ ಕೊಡಬೇಕು. ಅದಾದ ನಂತರ 10 ಅಥವಾ 12 ಗಂಟೆಗಿಂತಲೂ ಹೆಚ್ಚು ಕಾರ್ಯಭಾರ ಇದ್ದಲ್ಲಿ ಇಬ್ಬರು ಅತಿಥಿ ಉಪನ್ಯಾಸಕರನ್ನು ಕೂಡ ನೇಮಕವನ್ನು ಮಾಡಿಕೊಳ್ಳಬಹುದು. ಸೊ ಇಷ್ಟು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಉಳಿದಿದ್ದೆಲ್ಲವೂ ಕೂಡ ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಸೊ ಆಮೇಲೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಪ್ರಾಚಾರ್ಯರು ಬೋಧನಾ ವಿಷಯವೇ ಇರುವ ಹುದ್ದೆ ಖಾಲಿ ಇದ್ದಲ್ಲಿ ಅಂತಹ ಹುದ್ದೆಯ ಪ್ರಭಾರವು ವಾರದಲ್ಲಿ 10 ಗಂಟೆ ಮೀರಿದ್ದಲ್ಲಿ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಬಳಸುವಂತಿಲ್ಲ. ಇದೇ ರೀತಿಯಾಗಿ ಹಲವಾರು ವಿಷಯಗಳಿದ್ದಾವೆ ಸ್ನೇಹಿತರೆ. ಅದರ ಜೊತೆ ಜೊತೆಯಲ್ಲಿ ಏನಪ್ಪ ಅಂತಂದರೆ, ಯಾವುದೇ ಸರ್ಕಾರಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅಥವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯಾರೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರನ್ನು ಅತಿಥಿ ಉಪನ್ಯಾಸಕರನ್ನಾಗಿ ನೇಮಿಸಿಕೊಳ್ಳತಕ್ಕದ್ದಲ್ಲ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಆಯ್ಕೆಯಾಗುವ ಅತಿಥಿ ಉಪನ್ಯಾಸಕರು ಸಲ್ಲಿಸುವ ಸೇವೆಯು ಯಾವುದೇ ಇತರೆ ಸರ್ಕಾರಿ ಸೇವಾ ಸಕ್ರಮ ಮಾಹಿತಿಗೆ ಪರಿಗಣಿಸತಕ್ಕದ್ದಲ್ಲ. ಆಮೇಲೆ ದೀರ್ಘ ರಜೆ ಹಾಗೂ ಅನಧಿಕೃತ ಗೈರು ಹಾಜರು ಉಂಟಾಗಿರುವ ಖಾಲಿ ಹುದ್ದೆಗಳಿಗೆ ನೇಮಕವನ್ನು ಮಾಡಿಕೊಳ್ಳಬಾರ್ದು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಪ್ರಾಂಶುಪಾಲರಿಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸ್ನೇಹಿತರೆ, 20 ಮತ್ತು 21 ಪಾಯಿಂಟು, ಅದನ್ನು ಕೂಡ ತಾವು ನೋಡ್ಕೊಳ್ಬಹುದು. ಇವಾಗ ನಾವು ಜಿಲ್ಲಾವಾರು ಎಷ್ಟು ಖಾಲಿ ಇದ್ದಾವೆ ಅಂತ ನೋಡೋಣ. ನೋಡಿ, ತಾವು ಇಲ್ಲಿ ಗಮನಿಸಬಹುದಾಗಿದೆ ಸ್ನೇಹಿತರೆ. ಸೊ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನೀವು ನೋಡ್ಕೊಳ್ಬಹುದು ಇಲ್ಲಿ. ಸೊ ನೋಡಬಹುದು ತಾವಿಲ್ಲಿ ಸುಮಾರು ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಒಟ್ಟು 4055 ಹುದ್ದೆಗಳು ಏನಿದಾವಪ್ಪ ಅಂತಂದರೆ ಖಾಲಿ ಹುದ್ದೆಗಳಿದ್ದಾವೆ. ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ವಂದೇ ಮಾತರಂ.